ಕುಟುಂಬದ ಯಜಮಾನಿಗೆ ನಮಸ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯ ಸ್ವಾವಲಂಬನೆಯ ಜೀವನಕ್ಕೆ ಗೃಹಲಕ್ಷ್ಮಿ ಅನ್ನುವಂತ ಮಹತ್ವರವಾದಂತ ಯೋಜನೆಯನ್ನು ತೆಗೆದುಕೊಂಡು ಬಂದಿದೆ ಪಡಿತರ ಚೀಟಿಯನ್ನ ಹೊಂದಿದಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಯನ್ನ ನೀಡಲಿದ್ದೇವೆ ಈ ಯೋಜನೆಗೆ ಕರ್ನಾಟಕ ಬಂದ್ ಬ್ಯಾಂಗ್ಳೂರ್ ಬಂದ್ ಗ್ರಾಮ ಗ್ರಾಮವನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಉಚಿತವಾಗಿ ನೋಂದಾಯಿಸಿಕೊಳ್ಬಹುದು ಅದೇ ರೀತಿ ಸರ್ಕಾರದಿಂದ ನೇಮಕಗೊಂಡಂತ ಪ್ರಜಾಪ್ರತಿನಿಧಿಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಉಚಿತವಾಗಿ ಈ ಯೋಜನೆಯನ್ನ ನೋಂದಾಯಿಸಿಕೊಳ್ತಾರೆ ಗೃಹ ಸಚಿವ ಅಮಿತ್ ಶಾ ಭೇಟಿಯಾಗಿದ್ದೇಕೆ ಆರ್ ವಿ ದೇಶಪಾಂಡೆ ಕಾಂಗ್ರೆಸ್ ಶಾಸಕ ಬಿಜೆಪಿ ಚಾಣಾಕ್ಯನ ಜೊತೆ ಸೀಕ್ರೆಟ್ ಮಾತುಕತೆ ಮಗನಿಗೆ ಲೋಕಸಭಾ ಟಿಕೆಟ್ ಕೊಡಿಸುವ ಪ್ರಯತ್ನನಾ ಅಥವಾ ಆಪರೇಷನ್ ಸೂಚನೆಯನ್ನ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಸೃಷ್ಟಿ ಮಾಡುವಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ನ ಶಾಸಕರು ಕಾಂಗ್ರೆಸ್ನ ಹಿರಿಯ ನಾಯಕರು ಮಾಜಿ ಮಂತ್ರಿಗಳು ಆಗಿದ್ದಂತಹ ಆರ್ ವಿ ದೇಶಪಾಂಡೆ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಇದು ಸೀಕ್ರೆಟ್ ಭೇಟಿ ಕೆಲವೊಂದಿಷ್ಟು ಫೋಟೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದಾವೆ ಇದಕ್ಕಿದಂತೆ ಗೃಹ ಸಚಿವ ಅಮಿತ್ ಶಾ ಅವರನ್ನು ಆರ್ ವಿ ದೇಶಪಾಂಡೆ ಭೇಟಿ ಆಗಿದ್ದು ಯಾಕೆ ಅನ್ನೋದು ಸದ್ಯ ಇರತಕ್ಕಂಥ ಪ್ರಶ್ನೆ ಈ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರು ಕೊಟ್ಟಿಲ್ಲ ಸಾಕಷ್ಟು ಊಹಾಪೋಹಗಳು ಏದಿದ್ದಾವೆ ಎರಡು ವಿಚಾರ ಒಂದು ಆರ್ ವಿ ದೇಶಪಾಂಡೆ ಅವರ ಮಗ ಪ್ರಶಾಂತ್ ದೇಶಪಾಂಡೆಗೆ ಬಿ ಜೆ ಪಿಯ ಟಿಕೆಟ್ ಕೊಡಿಸೋದಕ್ಕೆ ಲೋಕಸಭೆಗೆ ಟ್ರೈ ಮಾಡ್ತಾ ಇದ್ದಾರಾ ಆರ್ ವಿ ದೇಶಪಾಂಡೆ ಅನ್ನೋದು ಚರ್ಚೆ ಕೆಲವು ದಿನಗಳ ಹಿಂದಷ್ಟೇ ಪ್ರಫುಲ್ ಫಟೇಲ್ ಎನ್ ಸಿ ಪಿಯಲ್ಲಿದ್ದರು ಬಿ ಜೆ ಪಿಗೆ ಅವರು ತಮ್ಮ ಎನ್ ಸಿ ಪಿಯ ಬೆಂಬಲವನ್ನು ಬಿ ಜೆ ಪಿಗೆ ಮಹಾರಾಷ್ಟ್ರದಲ್ಲಿ ಕೊಟ್ಟರು ಈಗ ಸರ್ಕಾರದ ಭಾಗ ಆಗಿದ್ದಾರೆ ಪ್ರಫುಲ್ ಫಟೇಲ್ ಆರ್ ವಿ ದೇಶಪಾಂಡೆ ಮಗ ಪ್ರಶಾಂತ್ ದೇಶಪಾಂಡೆ ಏನಿದ್ದಾರೆ ಅವರ ಮಾವ ಆ ಮುಖಾಂತರ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಿಂದ ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರಾ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅನ್ನೋ ಥರ ಚರ್ಚೆ ಆಗಿತ್ತು ಹಿಂದೆ ಕೂಡ ಅದಕ್ಕೆ ಪುಷ್ಟಿ ಕೊಡುವಂತೆ ಆರ್ ವಿ ದೇಶಪಾಂಡೆ ಅವರೇ ಅಮಿತ್ ಶಾ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣ ಇದೆ ಕಾಂಗ್ರೆಸ್ನಿಂದ ಭೀಮಣ್ಣ ಅವರಿಗೆ ಮಣೆ ಹಾಕಬಹುದು ಅನ್ನೋ ಲೆಕ್ಕಾಚಾರ ಇದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಈಗಾಗಲೇ ಅನಂತಕುಮಾರ್ ಹೆಗಡೆ ಸಂಸದರು ಬಿ ಜೆ ಪಿಯಿಂದ ಅವ್ರಿಗೆ ಈ ಬಾರಿ ಟಿಕೆಟ್ ಇಲ್ಲದೆ ಪ್ರಶಾಂತ್ ದೇಶಪಾಂಡೆಯನ್ನು ಬಿ ಜೆ ಪಿಗೆ ಜಾಯಿನ್ ಮಾಡಿಸಿ ಅಲ್ಲಿಂದ ಟಿಕೆಟ್ ಕೊಡಿಸುವಂಥ ಯತ್ನವನ್ನು ಮಾಡ್ತಾ ಇದ್ದಾರೆ ಚರ್ಚೆ ಇದೆ ಅನ್ನೋ ಲೆಕ್ಕಾಚಾರದಲ್ಲಿದೆ ಇದಕ್ಕೆ ನೇತೃತ್ವವನ್ನು ವಹಿಸಿರೋದು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಸೊ ಪ್ರಹ್ಲಾದ್ ಜೋಶಿ ದೇಶಪಾಂಡೆ ಜೊತೆ ಅಮಿತ್ ಶಾ ಜೊತೆ ಮೀಟಿಂಗ್ ಆಗಿದೆ ಇದು ಒಂದು ವಿಚಾರ ಪ್ರಶಾಂತ್ ದೇಶಪಾಂಡೆಗೆ ಬಿ ಜೆ ಪಿಯಿಂದ ಟಿಕೆಟ್ ಕೊಡೋದಕ್ಕೆ ಪ್ರಯತ್ನ ಆಗ್ತಾ ಇದೆಯಾ ಅಂತ ಮತ್ತೊಂದು ಕಡೆ ಆರ್ ವಿ ದೇಶಪಾಂಡೆ ಒಂಬತ್ತು ಬಾರಿ ಶಾಸಕರಾಗಿದ್ದಾರೆ ಅತಿ ಹೆಚ್ಚು ಬಾರಿ ಶಾಸಕರಾದಂಥ ರೆಕಾರ್ಡ್ ಆರ್ ವಿ ದೇಶಪಾಂಡೆ ಅವ್ರದ್ದು ಕರ್ನಾಟಕದಲ್ಲಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಬರಲಿ ಅಂದರೆ ಅವರು ಪ್ರತಿನಿಧಿಸುವಂತ ಒಂದು ಸರ್ಕಾರ ಬಂದಾಗ ಪಕ್ಷದ ಮಂತ್ರಿ ಸ್ಥಾನಕ್ಕೆ ಮೊದಲು ಕೇಳಿ ಬರ್ತಿದ್ದ ಹೆಸರೇ ಆರ್ ವಿ ದೇಶಪಾಂಡೆ ಆದರೆ ಈ ಬಾರಿ ಆರ್ ವಿ ದೇಶಪಾಂಡೆ ಮಂತ್ರಿ ಮಂಡಲದ ಭಾಗ ಆಗಿಲ್ಲ ಸ್ಪೀಕರ್ ಆಗ್ತಾರೆ ಅಂದ್ಕೊಂಡಿದ್ರು ಆಗಲಿಲ್ಲ ಅವರು ಬೇಡ ಅಂದರು ಸಿದ್ದರಾಮಯ್ಯ ಆಪ್ತರಾಗಿದ್ದರೂ ಕೂಡ ಆರ್ ವಿ ದೇಶಪಾಂಡೆಗೆ ಮಂತ್ರಿ ಸ್ಥಾನ ಕೊಡಲಿಲ್ಲ ಅನ್ನೋ ಒಂದು ಬೇಸರ ಆರ್ ವಿ ದೇಶಪಾಂಡೆಗಿದೆ ಹಿರಿಯ ನಾಯಕರು ಪಕ್ಷ ಒಂದು ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಅನ್ನೋ ಒಂದು ಅಸಮಾಧಾನ ಕೂಡ ವ್ಯಕ್ತಪಡಿಸಿದರು ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಆದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚನೆ ಮಾಡಿದಾಗ ತಾನು ಕೂಡ ಸಿ ಎಂ ಆಕಾಂಕ್ಷಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದರು ಸಾವಿರ ಕೂಡ ಖರ್ಚು ಮಾಡ್ಬೋದು ಬಿಡಿ ಅನ್ನೋ ಒಂದು ಕೆಲವೊಂದಿಷ್ಟು ವೈರಲ್ ಮಾತುಗಳು ಕೂಡ ಆಗಿತ್ತು ಆಗ ಇದೀಗ ಆರ್ ವಿ ದೇಶಪಾಂಡೆಗೂ ಕೂಡ ಏನಾದರೂ ಆಪರೇಷನ್ ಕಮಲಕ್ಕೆ ಮುಂದಾಗ್ತಾ ಇದೆಯಾ ಬಿ ಜೆ ಪಿ ಅನ್ನೋ ಒಂದು ಸಂಶಯ ಕೂಡ ಹುಟ್ಟುತ್ತಾ ಇದೆ ಈ ಒಂದು ಭೇಟಿಯಿಂದ ಒಂದು ಪ್ರಶಾಂತ್ ದೇಶಪಾಂಡೆಗೆ ಬಿ ಜೆ ಪಿದ ಟಿಕೆಟ್ ಕೊಡಿಸಿ ಬಿ ಜೆ ಪಿಗೆ ಜಾಯಿನ್ ಮಾಡಿಸೋದು ಫಸ್ಟು ಎರಡನೇದು ಹೆಂಗೋ ಅಸಮಾಧಾನ ಇದೆ ಆರ್ ವಿ ದೇಶಪಾಂಡೆ ಶಾಸಕರು ಸಚಿವ ಸ್ಥಾನವೂ ಇಲ್ಲ ಬಂದ್ಬಿಡಿ ನೀವು ಬಿ ಜೆ ಪಿಗೆ ಅಂತಲೂ ಆಹ್ವಾನ ಕೊಟ್ಟಿರಬಹುದಾ ಬಿ ಜೆ ಪಿ ನಾಯಕರು ಯಾಕಂದರೆ ಪ್ರಹ್ಲಾದ್ ಜೋಶಿ ರಾಜ್ಯ ಬಿ ಜೆ ಪಿಯನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಎಲ್ಲ ರೀತಿಯ ಸರ್ವ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅವರ ಒಂದು ಕೈ ಕಟ್ಟಾಕಿದ್ದಾರೆ ಈಗ ಬಿ ಜೆ ಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನು ರಾಜಕಾರಣದಿಂದ ಹೊರಗಡೆ ಇಟ್ಟು ರಾಜ್ಯ ಬಿ ಜೆ ಪಿಯಲ್ಲಿ ಆ ಒಂದು ಸ್ಥಾನಕ್ಕೆ ಜೋಶಿಯವರನ್ನು ತುಂಬೋದಕ್ಕೆ ಟ್ರೈ ಮಾಡ್ತಿದೆ ಅನ್ನೋ ಒಂದು ಚರ್ಚೆ ಇದೆ ಜೋಶಿಯ ಮಾತಿಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಬೆಲೆ ಕೊಡ್ತಾರೆ ಹೀಗಾಗಿ ದೇಶಪಾಂಡೆ ಅವರನ್ನು ಪಕ್ಷಕ್ಕೆ ಕರ್ಕೊಂಡು ಸ್ವಲ್ಪ ಇನ್ನಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಜೋಶಿ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ರಾಜಕಾರಣದಲ್ಲಿ ಆಗ್ತಾ ಇದೆ ಸದ್ಯಕ್ಕೆ ಆರ್ ವಿ ದೇಶಪಾಂಡೆ ಅವರ ಭೇಟಿ ಈ ರೀತಿಯ ಎಲ್ಲ ಊಹಾಪೋಹ ವದಂತಿಗಳಿಗೆ ಕಾರಣ ಆಗಿದೆ ಯಾರೂ ಸ್ಪಷ್ಟನೆ ಕೊಟ್ಟಿಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಬಿ ಜೆ ಪಿ ಆಪರೇಷನ್ ಶುರು ಮಾಡ್ತಾ ಉತ್ತರ ಕನ್ನಡದಿಂದ ಹಳೆಯಾಳ ವಿಧಾನಸಭಾ ಕ್ಷೇತ್ರದಿಂದ ಅಥವಾ ಆರ್ ವಿ ದೇಶಪಾಂಡೆ ಅವರ ಮಗ ಪ್ರಶಾಂತ್ ದೇಶಪಾಂಡೆ ಬಿ ಜೆ ಪಿ ಅಭ್ಯರ್ಥಿ ಆಗ್ತಾರ ಇದೆಲ್ಲವೂ ಕೂಡ ಸದ್ಯಕ್ಕೆ ಒಂದು ರೀತಿ ಸೆನ್ಸೇಷನಲ್ ನ್ಯೂಸ್ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಎಂಟು ಒಂದು ನಾಲ್ಕು ಏಳು ಐನೂರು ಐನೂರು ಮೊಬೈಲ್ ಸಂಖ್ಯೆಗೆ ಎಸ್ ಎಂ ಎಸ್ ಮಾಡುವುದರ ಮುಖಾಂತರ ಅದೇ ರೀತಿ ಹೆಲ್ಪ್ ಲೈನ್ ಆದಂತ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ಕರೆ ಮಾಡುವುದರ ಮುಖಾಂತರ ನಿಮಗೆ ಕೊಟ್ಟಂತ ಸ್ಥಳ ದಿನಾಂಕ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು ಇಂಥ ಒಂದು ಅತ್ಯುತ್ತಮ ಯೋಜನೆ ಮುಖಾಂತರ ಮನೆ ಯಜಮಾನಿಯನ್ನ ಆರ್ಥಿಕವಾಗಿ ಸ್ವಾವಲಂಬನೆಗೊಳಿಸೋಣ ಇದೇ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯನವರ ಅವರ ಕನಸು ನಮಸ್ಕಾರ